ಯವನ ತಮ್ಮ ತಂಗಿಯಂದಿರೇ, ದಯವಿಟ್ಟು ಕೇಳಿ. ನೀವು ಚೆನ್ನಾಗಿರಬೇಕೆಂದು, ನಿಮ್ಮ ಆತ್ಮಿಕತೆ ಚೆನ್ನಾಗಿರಬೇಕೆಂದು ನಿಮ್ಮ ತಂದೆ ತಾಯಿ ನಿಮಗಾಗಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಂಥವರಾಗಿದ್ದಾರಾ? ಹಾಗಾದರೆ ಅವರ ಕಣ್ಣೀರಿನ ಪ್ರಾರ್ಥನೆ ಕಠಿಣವಾದ ನಿಮ್ಮ ಮನಸ್ಸನ್ನು ಮಾರ್ಪಡಿಸಬೇಕು. ಅಷ್ಟೇ ಹೊರತು ಅವರು ಕಣ್ಣೀರು ಸುರಿಸಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇರುವಾಗ ನೀವು ಗೇಲಿ ಮಾಡಬಾರದು. ಕೆಲವೊಂದು ಸಾರಿ ಹೆಂಡತಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುತ್ತಿರುವಾಗ ಕೆಲವೊಂದು ಗಂಡಂದಿಯರು ಗೇಲಿ ಮಾಡ್ತಾ ಇರ್ತಾರೆ. ಕೆಲವೊಂದು ಗಂಡಂದಿಯರು ಕೂಡ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಗೇಲಿ ಮಾಡುವ ಹೆಂಡತಿಯರೂ ಇರ್ತಾರೆ. ಮಕ್ಕಳು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಿರುವಾಗ ಗೇಲಿ ಮಾಡುವ ಪೇರೆಂಟ್ಸ್ ಕೂಡ ಇರ್ತಾರೆ. ಒಂದು ವೇಳೆ ನಿಮ್ಮ ತಂದೆ ನಿಮ್ಮ ತಾಯಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಿರುವುದಾದರೆ ಗೇಲಿ ಮಾಡಬೇಡಿ. ನಿಮ್ಮ ಜೀವಿತ ಗೇಲಿಗೆ ಗುರಿಪಡಿಸಿಕೊಳ್ಳಬೇಡಿ. ಅವರ ಕಣ್ಣೀರಿಗೆ ಕಾರಣವೇನೆಂದು ಅರ್ಥ ಮಾಡಿಕೊಳ್ಳಿ. ಅವರು ಯಾಕೆ ಅಷ್ಟು ಕಣ್ಣೀರು ಸುರಿಸಿ ಪ್ರಾರ್ಥಿಸುತ್ತಿದ್ದಾರೆಂದು ಗ್ರಹಿಸಿಕೋ. ನಿಮ್ಮ ಹೆಂಡತಿ ಯಾಕೆ ನಿಮಗೋಸ್ಕರ ಅಷ್ಟೊಂದು ಕಣ್ಣೀರು ಸುರಿಸಿ ಪ್ರಾರ್ಥಿಸುತ್ತಿದ್ದಾಳೆಂದು ಅರ್ಥ ಮಾಡಿಕೊಳ್ಳಿರಿ. ಕಣ್ಣೀರಿನ ಪ್ರಾರ್ಥನೆ ಬಹುಶಕ್ತಿಯುತವಾದ ಪ್ರಾರ್ಥನೆಯಾಗಿದೆ ಎಂಬ ವಿಷಯವನ್ನು ಮರೆಯಬೇಡಿ. ಮಕ್ಕಳಿಲ್ಲದಂತಹ ಅನ್ನ ದೇವರ ಸನ್ನಿಧಿಗೆ ಬಂದು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಾಳೆ. ಲಾಜರನನ್ನು ಕಳೆದುಕೊಂಡಿರುವ ಮರಿಯಳು ಯೇಸುವಿನ ಪಾದಕ್ಕೆ ಅಡ್ಡಬಿದ್ದು ಕಣ್ಣೀರು ಸುರಿಸಿ ಯೇಸುವಿನ ಪಾದದ ಬಳಿಯಲ್ಲಿ ಅಳುತ್ತಾ ಪ್ರಾರ್ಥನೆ ಮಾಡುತ್ತಾಳೆ. ಕಣ್ಣೀರು ಸುರಿಸುವಂತಹ ಹಾಗರಳ ಮಗನನ್ನು ದೇವರು ನೋಡಿ ಏನ್ಮಾಡಿದ್ರು? ಅವನಿಗಿರುವ ದಾಹ ತೀರಿಸಲು ನೀರನ್ನು ಕೊಟ್ರು. ನೀವು ನಾವು ಕಣ್ಣೀರು ಸುರಿಸುವುದನ್ನು ದೇವರು ನೋಡ್ಲಿಕ್ಕಾಗಲ್ಲ ಎಂಬ ವಾಸ್ತವ ಮರೆಯಬೇಡಿ. ನಮ್ಮಲ್ಲಿ ಕೆಲವರು ಎಲ್ಲಾ ಪ್ರಯತ್ನ ಮಾಡುತ್ತಾರೆ, ಆದರೆ ಕಣ್ಣೀರಿನಿಂದ ಪ್ರಾರ್ಥಿಸುವ ಪ್ರಯತ್ನ ಮಾಡುವುದು ಕೆಲವರಿಗೆ ಕೈಲಾಗೋದಿಲ್ಲ. ಒಬ್ಬ ಸಹೋದರ ನಾನು ಗೊತ್ತಿದ್ದಾನೆ, ಅವನ ಕುಟುಂಬದಲ್ಲಿ ಬಹಳ ಕಷ್ಟಗಳಿವೆ. ಉದ್ಯೋಗದಲ್ಲಿ ಸಮಸ್ಯೆಗಳಿವೆ, ಹೆಂಡತಿಯೊಂದಿಗೂ ಸಮಸ್ಯೆ ಇದ್ದವು. ಇಷ್ಟೊಂದು ಸಮಸ್ಯೆಗಳುಳ್ಳಂತಹ ಆ ಸಹೋದರನನ್ನು ನೋಡಿ ಒಂದು ದಿನ ನಾನು ಕೇಳಿದೆ, ನಿನ್ನ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡ್ತಿದೀಯಾ ಎಂದು ಕೇಳಿದ್ರೆ, ಪ್ರಾರ್ಥನೆ ಮಾಡ್ತಾ ಇದ್ದೇನಯ್ಯ ಅಂದ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದೀಯಾ ಅಂದರೆ, ಇಲ್ಲ ಪ್ರಾರ್ಥಿಸ್ತಿದ್ದೇನೆ ಆದರೆ ಉತ್ತರ ಬರ್ತಿಲ್ಲ ಅಂದ. ಆಗ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಿದ್ದೀಯಾ ಎಂದು ಕೇಳಿದ್ರೆ ನಗ್ತಾ ನಿಂತ ಪ್ರಿಯರೇ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದೀಯಾ ಎಂದು ಕೇಳಿದ್ರೆ ನನಗೆ ನೋಡಿ ನಗ್ತಾ ಇದ್ದ ಅನ್ನುತ್ತಾ ಇದ್ದ. ನಗ್ತಿರೋದು ಯಾಕಯ್ಯ? ಕಣ್ಣೀರಿನಿಂದ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಕಣ್ಣೀರಿನಿಂದ ನೀನು ಪ್ರಾರ್ಥಿಸಿ ಪ್ರಯತ್ನಿಸಿದೀಯಾ ಎಂದು ಕೇಳಿದ್ರೆ ಅವನು ಹೇಳಿರೋ ಮಾತೇನು ಗೊತ್ತಾ? ಅದೇನೋಣ, ದೇವರನ್ನು ತಿಳ್ಕೊಂಡ ದಿನದಿಂದ ಇಂದಿನವರೆಗೂ ದೇವರಿಗೆ ಒಂದು ದಿವಸ ಕೂಡ ಕಣ್ಣೀರಿನಿಂದ ಪ್ರಾರ್ಥಿಸಲಿಲ್ಲ. ಯಾಕೆ ಎಂದು ಕೇಳಿದೆ. ಅದೇನೋಣ, ನನ್ನ ಕಣ್ಣೀರು ಬರಲ್ಲ ಅಂದ. ಯಾಕೆ ಬರಲ್ಲ ಗೊತ್ತಾ? ಈ ಹೃದಯ ಏನಾಗಿದೆ? ಬಂಡೆಯಂತಿದೆ. ಏನಾಗಿದೆ? ಕಲ್ಲಾದ ಹೃದಯವಾಗಿದೆ. ಅವನು ಹೇಳ್ತಾನೆ, ನಾನು ಯಾವತ್ತೂ ಕೂಡ ಕಣ್ಣೀರಿನಿಂದ ಪ್ರಾರ್ಥಿಸುವುದಿಲ್ಲ, ಹಾಗೆ ಪ್ರಾರ್ಥಿಸುವುದಂದ್ರೂ ಕೂಡ ನಾನು ಗೊತ್ತಿಲ್ಲ ಎಂದು ಹೇಳ್ದ. ಐ ಡೋಂಟ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಪ್ರೇಯಿಂಗ್ ವಿತ್ ಬ್ರೋಕನ್ ಹಾರ್ಟ್ ಅಂದ. ಜಜ್ಜಿ ಹೋದ ಹೃದಯದೊಂದಿಗೆ ಪ್ರಾರ್ಥನೆ ಮಾಡುವಂಥದ್ದು, ಜಜ್ಜಿ ಹೋದ ಮನಸ್ಸಿನಿಂದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನನಗನುಭವ ಇಲ್ಲ ಅಣ್ಣ ಅಂದ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಗಟ್ಟಿಗಟ್ಟಿಯಾಗಿ ಪ್ರಾರ್ಥಿಸ್ತೀರಿ? ಕಿರ್ಚಿ ಕಿರ್ಚಿ ಪ್ರಾರ್ಥಿಸುತ್ತೀರಿ? ಇಲ್ಲವೇ ಮೌನವಾಗಿದ್ದು ಪ್ರಾರ್ಥನೆ ಮಾಡ್ತೀರಿ? ಇಲ್ಲವೇ ಪಿಸುಗುಟ್ಟುತ್ತಾ ಪ್ರಾರ್ಥನೆ ಮಾಡುತ್ತೀರಿ? ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಅದು ಓಕೆ. ಉಪವಾಸದಿಂದ ಪ್ರಾರ್ಥಿಸ್ತೀರಿ, ಪರವಾಗಿಲ್ಲ. ಆದರೆ ನನ್ನ ಪ್ರಶ್ನೆ ಏನೆಂದರೆ, ಕಣ್ಣೀರಿನಿಂದ ಪ್ರಾರ್ಥಿಸುವುದನ್ನು ಕಲಿತುಕೊಂಡಿದ್ದೀರಾ? ಕಣ್ಣೀರಿನಿಂದ ಪ್ರಾರ್ಥಿಸುವ ಅನುಭವ ನಿಮಗಿದೆಯಾ? ಒಬ್ಬ ಸೇವಕ ಒಂದು ಪ್ರಾಂತ್ಯಕ್ಕೆ ಹೋಗ್ತಾನೆ, ಸೇವೆ ಮಾಡುವುದಕ್ಕಾಗಿ ಹೋಗ್ತಾನೆ. ಅವನನ್ನು ಒಂದು ಸಂಸ್ಥೆಯವರು, ಒಂದು ಆರ್ಗನೈಸೇಷನ್ ಅವರು ಸೇವೆಗಾಗಿ ಕಳಿಸ್ತಾರೆ. ಅವನು ಹೋಗಿ ಎಷ್ಟೇ ಸೇವೆ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು, ಒಬ್ಬರು ಕೂಡ ರಕ್ಷಿಸಲ್ಪಡುತ್ತಿಲ್ಲ. ಆ ನೂತನ ಪ್ರಾಂತ್ಯಕ್ಕೆ ಹೋಗಿ ಬಹಳ ಪ್ರಯಾಸಪಟ್ಟು ಅವನು ಸೇವೆ ಮಾಡ್ತಿದ್ರೂ ಕೂಡ ಆ ಸೇವೆ ಫಲಿಸದೇ ಇರುವಾಗ, ಒಬ್ಬರು ಕೂಡ ರಕ್ಷಿಸಲ್ಪಡದೇ ಇರುವಾಗ ಬೇಸರಗೊಂಡ ಆ ಸೇವಕನು ಒಂದು ಪತ್ರ ಬರೆಯುತ್ತಾನೆ. ಏನೆಂದರೆ, ನನ್ನಿಂದ ಆಗ್ತಾ ಇಲ್ಲ ಈ ಜನರ ಮಧ್ಯ, ಎಷ್ಟೇ ಸೇವೆ ಮಾಡ್ತಾ ಇದ್ದಾಗಿ ಕೂಡ ಕನಿಷ್ಠ ಒಬ್ಬರಾದರೂ ರಕ್ಷಣೆ ಹೊಂದುವುದನ್ನು ನಾನು ನೋಡ್ಲಿಕ್ಕಾಗಲಿಲ್ಲ. ಆದ್ದರಿಂದ ನಿರಾಶೆಯಿಂದ ಕೂಡಿರುವ ಸೇವೆ ನಾನು ಮಾಡಲಿಕ್ಕಾಗಲ್ಲ, ಹಾಗಾಗಿ ಹಿಂತಿರುಗಿ ಬರ್ತಿದ್ದೇನೆ, ಹಿಂದಕ್ಕೆ ಬರ್ತಿದ್ದೇನೆ ಎಂಬುದಾಗಿ ಸಂಸ್ಥೆಯವರಿಗೆ ಪತ್ರ ಬರೆದ. ಆ ಸಂಸ್ಥೆಯವರು ಮತ್ತೆ ತಿರುಗಿ ಅವನಿಗೆ ಪತ್ರ ಬರೆದು, ದಯವಿಟ್ಟು ನೀನು ಬರಬೇಡ ಅನ್ನುತ್ತಾರೆ. ನಶಿಸಿ ಹೋಗುವಂಥವರನ್ನು
ರಕ್ಷಣೆಗೆ ನಡೆಸುವುದಕ್ಕಾಗಿಯೇ ನೀನು ಅಲ್ಲಿಗೆ ಕಳಿಸಲ್ಪಟ್ಟಿದ್ದೀ. ತಕ್ಷಣವೇ ಫಲ ನೀನು ಕಾಣದೇ ಇರುವುದಕ್ಕಾಗಿ ದಯವಿಟ್ಟು ಅವರನ್ನು ನಿರ್ಲಕ್ಷ್ಯ ಮಾಡಬೇಡ. ನಿನ್ನ ಸೇವೆಯನ್ನು ಮುಂದುವರಿಸು. ಖಂಡಿತವಾಗಿ ನೀನು ಪಟ್ಟ ಪ್ರಯಾಸಕ್ಕೆ ದೇವರು ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಡುತ್ತಾರೆಂಬುದಾಗಿ ಆ ಸಂಸ್ಥೆಯವರು ಪ್ರೋತ್ಸಾಹಿಸುತ್ತಾ ಅವನಿಗೆ ಪತ್ರ ಬರೆಯುತ್ತಾರೆ. ಅವರ ಪತ್ರ ಓದಿದಂತಹ ಆ ಸೇವಕನು ಆನಂತರ ಮತ್ತೆ ಸ್ವಲ್ಪ ಕಾಲ ಕಷ್ಟಪಟ್ಟು ಸೇವೆ ಮಾಡುವ ಪ್ರಯತ್ನ ಮಾಡುತ್ತಾನೆ. ಎಷ್ಟೇ ಕಷ್ಟಪಟ್ಟು ಸೇವೆ ಮಾಡಿದರೂ ಕೂಡ ಯಾವ ಫಲಿತಾಂಶ ಇಲ್ಲ. ಸಭೆ ಬೆಳೆಯುತ್ತಾ ಇಲ್ಲ, ಆತ್ಮಗಳು ರಕ್ಷಿಸಲ್ಪಡುತ್ತಾ ಇಲ್ಲ, ಯಾವ ಉಜ್ಜೀವನವಿಲ್ಲ. ಮತ್ತೆ ನಿರಾಶೆ ನಿರುತ್ಸಾಹಕ್ಕೊಳಗಾಗಿ ಮತ್ತೊಮ್ಮೆ ಸಂಸ್ಥೆಯವರಿಗೆ ಪತ್ರ ಬರೆಯುತ್ತಾನೆ. ನಾನು ಎಲ್ಲಾ ಪ್ರಯತ್ನ ಮಾಡಿದ್ದೇನೆ, ಆದರೂ ಫಲಿತಾಂಶ ನಾನು ಕಾಣಲಿಕ್ಕಾಗ್ತಾ ಇಲ್ಲ, ಹಾಗಾಗಿ ತಿರುಗಿ ಬರ್ತಿದ್ದೇನೆ. ಆ ಪತ್ರ ಓದಿದ ಸಂಸ್ಥೆಯವರು ಕೊನೆಯದಾಗಿ ಅವನಿಗೆ ಒಂದು ಟೆಲಿಗ್ರಾಮ್ ಮಾಡುತ್ತಾರೆ. ಅದೇನೆಂದರೆ, ಟ್ರೈ ವಿತ್ ಟೀಯರ್ಸ್, ಕಣ್ಣೀರಿನಿಂದ ಪ್ರಯತ್ನಿಸು ಎಂದು. ಆ ಒಂದು ಮಾತನ್ನೇ ಅವರು ಟೆಲಿಗ್ರಾಮ್ ಮಾಡ್ತಾರೆ. ಏನೆಂದರೆ, ಕಣ್ಣೀರಿನಿಂದ ಪ್ರಯತ್ನಿಸು ಎಂದು. ಅದನ್ನು ಓದಿದಂತಹ ಸೇವಕನು ಎಲ್ಲ ಪ್ರಯತ್ನ ಮಾಡಿದ್ದೇನೆಂದು ಹೇಳಿದ್ದು ಕರೆಕ್ಟೇ, ಆದರೆ ಕಣ್ಣೀರಿನಿಂದ ಯಾವತ್ತೂ ಪ್ರಯತ್ನಿಸಲಿಲ್ಲ, ಕಣ್ಣೀರಿನಿಂದ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ. ಕೊನೆಯದಾಗಿ ಈ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಎಂದು ಯೋಚಿಸಿ ಕಣ್ಣೀರಿನೊಂದಿಗೆ ಪ್ರಾರ್ಥಿಸುವುದನ್ನು, ಪರಿಚರ್ಯ ಮಾಡುವುದನ್ನು, ಪ್ರಸಂಗ ಮಾಡುವುದನ್ನು ಪ್ರಾರಂಭಿಸುತ್ತಾನೆ. ಆನಂತರ ಸಂಸ್ಥೆಯವರಿಗೆ ಯಾವತ್ತೂ ಕೂಡ ಪತ್ರ ಬರೆಯಲಿಲ್ಲ, ಪತ್ರ ಬರೆಯುವಂತಹ ಅವಶ್ಯಕತೆ ಕೂಡ ಬರಲಿಲ್ಲ. ಅಷ್ಟರ ಮಟ್ಟಿಗೆ ಅವನು ಮಾಡಿದ ಸೇವೆ ಫಲಿಸಿತು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಹೇಳ್ತಿರ್ಬೋದು ಎಲ್ಲ ಪ್ರಯತ್ನ ಮಾಡಿದ್ದೇನಣ್ಣ, ಎಲ್ಲ ಪ್ರಯತ್ನ ಮಾಡಿದ್ದೇನೆ ಬ್ರದರ್ ಅನ್ನಬಹುದು, ಫಲಿತಾಂಶ ಮಾತ್ರ ಕಾಣಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ನನ್ನ ಪ್ರಶ್ನೆ, ಕಣ್ಣೀರಿನ ಪ್ರಯತ್ನ ಮಾಡಿದ್ದೀರಾ? ಕಣ್ಣೀರಿನೊಂದಿಗೆ ಪ್ರಾರ್ಥನೆ ಮಾಡಿದ್ದೀರಾ? ಒಂದು ವೇಳೆ ಆ ಪ್ರಯತ್ನ ನೀವು ಮಾಡದೇ ಇದ್ದರೆ ಈ ದಿನವೇ ಆ ಪ್ರಯತ್ನ ಮಾಡಿನೋಡಿ. ಖಂಡಿತವಾಗಿ ದೇವರು ನಿಮಗೆ ಉತ್ತರಿಸುತ್ತಾರೆ. ಈ ದಿನ ನೀವು ಜೀವಿತದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುವವರಾಗಿರಬೇಕು. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಕೊಡುವಂತೆ ಪ್ರಾರ್ಥಿಸೋಣ. ಬನ್ನಿ, ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಂದರ್ಭಗಳಲ್ಲಿ ನಾವು ಎದುರಿಸುತ್ತಿರುವ ಕಷ್ಟಗಳನ್ನು ನೋಡಿ, ವ್ಯಾಧಿ ಬಾಧೆಗಳನ್ನು ನೋಡಿ, ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ನೋಡಿ, ಸೈತಾನನು ಸೈತಾನನ ಮನುಷ್ಯರು ಏನಾಗಿ ಹೋದರೂ ನಿನ್ನ ದೇವರು ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತೀಯಲ್ಲವೇ, ಕಣ್ಣೀರಿನಿಂದ ಪ್ರಾರ್ಥಿಸುತ್ತೀಯಲ್ಲವೇ, ಯಾವಾಗ ನೋಡಿದ್ರೂ ಸಭೆ ಸಭೆ ಅನ್ನುತ್ತೀರಲ್ಲವೇ, ನಂಬಿಗಸ್ತರಾಗಿ ಕಾಣಿಕೆ ಕೊಡ್ತೀರಲ್ಲವೇ, ದಶಮ ಭಾಗ ಕೊಡ್ತೀರಲ್ಲವೇ, ಸುವಾರ್ತೆಗೋಸ್ಕರ ದಾನ ಮಾಡ್ತೀರಲ್ಲವೇ, ಏನಾಗಿ ಹೋದರೂ ನಿಮ್ಮ ದೇವರು ಎಂದು ಎಷ್ಟೋ ಸಾರಿ ಸೈತಾನನು, ಸೈತಾನನ ಸಂಬಂಧಿಕರು ಈ ಪ್ರಶ್ನೆಯನ್ನು ಹಾಕಿದಾಗ ಹೇಗೆ ಉತ್ತರಿಸಬೇಕೆಂದು ಗೊತ್ತಾಗದೆ ತಲೆ ತಗ್ಗಿಸಿಕೊಂಡ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿವೆ ದೇವರೇ. ಆದರೆ ಒಂದು ಮಾತ್ರ ವಾಸ್ತವ, ನಿನ್ನನ್ನು ಪ್ರೀತಿಸುವಂಥವರಿಗೆ, ಅಂದರೆ ನಿಮ್ಮ ದಯಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರಿಗೋಸ್ಕರ ಸಮಸ್ತವೂ ಮೇಲನ್ನುಂಟು ಮಾಡುವುದಕ್ಕಾಗಿ ಅನುಕೂಲವಾಗಿ ಜರುಗುತ್ತವೆ. ಅದೇ ವಾಸ್ತವ ಈ ದಿನ ನನ್ನ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ದೇವರೇ. ಯಾವುದೆಲ್ಲ ನಮಗೆ ಕಷ್ಟಕರವಾಗಿದೆಯೋ, ಯಾವುದೆಲ್ಲ ನಮಗೆ ಅರ್ಥವಾಗಲಾರದ ಹಾಗಿದೆಯೋ, ಅದು ನಿಮಗೆ ಅರ್ಥವಾಗುತ್ತೆ. ಅದರ ಮುಕ್ತಾಯ ಎಂಥದೆಂದು ನಿಮಗೆ ಗೊತ್ತು. ಆರಂಭದಲ್ಲಿಯೇ ಮುಕ್ತಾಯ ತಿಳ್ಕೊಂಡವರಾಗಿದ್ದೀರಿ. ನಿಮ್ಮನ್ನೇ ದೃಷ್ಟಿಸುತ್ತಾ, ನಿಮ್ಮ ಕಡೆಗೆ ನೋಡುತ್ತಾ ನಮ್ಮ ಜೀವಿತದಲ್ಲಿ ದೇವರು ಇಂತಹ ಪರಿಸ್ಥಿತಿ ಅನುಮತಿಸಿರುವುದಾದರೆ ಖಂಡಿತವಾಗಿ ಇದರ ಹಿಂದೆ ಆತನ ಬಲವಾದ ಪ್ರಣಾಳಿಕೆ ಇದೆ ಎಂದು ನಾವು ನಂಬಿ ಮುಂದೆ ಸಾಗುತ್ತೇವೆ. ಅಷ್ಟೇ ಹೊರತು ನಮ್ಮ ದೇವರ ಮೇಲೆ ಅನುಮಾನ ಇಡಲ್ಲ, ನಮ್ಮ ದೇವರನ್ನು ಪ್ರಶ್ನಿಸುವುದಿಲ್ಲ, ನಿರಾಶರಾಗೋದಿಲ್ಲ, ನಿರುತ್ಸಾಹಕ್ಕೆ ಒಳಗಾಗೋದಿಲ್ಲ, ಹತಾಶಕ್ಕೆ ಅವಕಾಶ ಕೊಡಲ್ಲ. ನಂಬುತ್ತೇವೆ, ನಮ್ಮ ದೇವರನ್ನೇ ನಂಬುತ್ತೇವೆ. ಆತನು ಉತ್ತರಿಸುವವರೆಗೂ ನಂಬುತ್ತೇವೆ. ಆತನು ಉತ್ತರಿಸಿದ ನಂತರ ಪ್ರಸ್ತುತಿಸುತ್ತೇನೆ, ನನ್ನ ಪ್ರಾರ್ಥನೆ ಜೀವಿತವನ್ನು ಮುಂದುವರಿಸುತ್ತೇನೆ, ಇದೇ ನನ್ನ ತೀರ್ಮಾನ ಎಂಬುದಾಗಿ ಯಾರ್ಯಾರು ದೇವರೇ ತಮ್ಮ ಜೀವಿತವನ್ನು ನಿನಗೆ ಅರ್ಪಿಸಿಕೊಡುತ್ತಾ ತಾವಿದ್ದ ಸ್ಥಳದಲ್ಲಿಯೇ ಅವರಿಗಿರುವ ಪ್ರತಿ ಭಾರವನ್ನು ದೇವರೇ, ತಮ್ಮ ಬಾಧ್ಯತೆಯನ್ನು ಯಾರ್ಯಾರು ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದಾರೋ ಅವರನ್ನು ಅಂಗೀಕರಿಸಿರಿ, ಅವರನ್ನು ಆಶೀರ್ವದಿಸಿರಿ ದೇವರೇ. ಅವರಿಗಿರುವ ಪ್ರತಿ ಅವಶ್ಯಕತೆ ನಿಮ್ಮ ಚಿತ್ತಾನುಸಾರವಾಗಿ ತೀರಿಸಿರಿ. ಅವರ ಕಣ್ಣೀರನ್ನು ತೊಲಗಿಸಿರಿ ದೇವರೇ. ಅವರ ಕಷ್ಟಗಳಿಗೆ ಫುಲ್ ಸ್ಟಾಪ್ ಹಾಕು ದೇವರೇ. ಹಾಗೆಯೇ ಅವರು ನಿಮಗೋಸ್ಕರ ಸಾಕ್ಷಿಗಳಾಗಿ ಜೀವಿಸುವಂತೆ ನೀವೇ ನಿಮ್ಮ ಕೃಪೆಯನ್ನು ಅವರಿಗೆ ತೋರಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.
ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.